ಈಗ ನಾವು ಮೊಬಿಯಸ್ ಸ್ಟ್ರಿಪ್ಗಳನ್ನು ರಚಿಸಿ ಅವುಗಳ ರಚನೆಯ ಬಗ್ಗೆ ತಿಳಿದುಕೊಳ್ಳುವ. ಈ ಬಣ್ಣದ ಕಾಗದದ ಪಟ್ಟಿಗಳಿಂದ ನಾವೀಗ ಮೊಬಿಯಸ್ ಸ್ಟ್ರಿಪ್ಗಳನ್ನು ಮಾಡುವ. ಇದಕ್ಕಾಗಿ 20x3 cm ಆಕಾರದ ಕಾಗದದ 4 ಪಟ್ಟಿಗಳು, ಕತ್ತರಿ, ಸೆಲೋಟೇಪು ಹಾಗೂ ಗ್ಲೂ ಬೇಕಾಗುವು. ಮೊದಲಿಗೆ ಹಸಿರು ಬಣ್ಣದ ಪಟ್ಟಿಯ ಮಧ್ಯದಲ್ಲಿ ಗ್ಲೂ ಹಚ್ಚಿ ಅದರ ಮೇಲೆ ಕೆಂಪು ಬಣ್ಣದ ಪಟ್ಟಿಯನ್ನು ಅಧಿಕ ಆಕಾರದಲ್ಲಿ ಅಂಟಿಸಿ. ಈ ಎರಡೂ ರಚನೆಗಳು ಸಮವಾಗಿವೆ. ಈಗ ಎಡಬದಿಯಲ್ಲಿಯ ಸ್ಟ್ರಿಪ್ಪದ ಕೆಂಪು ಬಣ್ಣದ ಪಟ್ಟಿಯ ತುದಿಗೆ ಸೆಲೋಟೇಪು ಅಂಟಿಸಿ. ಇನ್ನೊಂದು ಬದಿಯನ್ನು ಟೇಪದ ಮೇಲೆ ಅಂಟಿಸಿ. ಇದು ಬಳೆಯಾಕಾರವಾಗಿ ಕಾಣುವುದು. ಎರಡನೇ ಬದಿಯ ಕೆಂಪು ಪಟ್ಟಿಯನ್ನು ಕೂಡ ಇದೇ ರೀತಿ ಅಂಟಿಸಿ ಬಳೆಯಾಕಾರವನ್ನು ಕೊಡಿ. ಕೆಳಗಿರುವ ಹಸಿರು ಪಟ್ಟಿಗೂ ಕೂಡ ಟೇಪ್ ಅಂಟಿಸಿ ಬಳೆಯಾಕಾರ ಕೊಡಿ. ಇಲ್ಲಿ ಯಾವುದೇ ನುರಿ ಇಲ್ಲ. ಆದರೆ ಎರಡನೇ ಹಸಿರು ಪಟ್ಟಿಯ ಬದಿಗಳನ್ನು ಅಂಟಿಸುವಾಗ ಮಧ್ಯದಲ್ಲಿ 180° ನುರಿಗಳನ್ನು ಅಂಟಿಸಿ. ಇದಕ್ಕೆ ಯಾವುದೇ ನುರಿಯಿಲ್ಲ, ಇದಕ್ಕೆ ಮಾತ್ರ ಒಂದು ನುರಿ ಇದೆ. ನುರಿ ಇಲ್ಲದ ಪಟ್ಟಿಗಳನ್ನು ತೆಗೆದುಕೊಂಡು ಮಧ್ಯದಲ್ಲಿ ಕತ್ತರಿಯಿಂದ ಕತ್ತರಿಸಿ ಇಲ್ಲಿ ಕೆಂಪು ಬಳೆಗಳು ಎರಡೂ ಬದಿಗೆ ಕಾಣುವವು. ಇನ್ನೊಂದು ನುರಿ ಇರುವ ಬಳೆಯ ಕೆಂಪು ಬಳೆಯನ್ನು ಮಧ್ಯದಲ್ಲಿ ಕತ್ತರಿಸಿ ಇಲ್ಲಿ ಮಾತ್ರ ಒಂದು ಬಳೆ ಮೇಲೆ ಹಾಗೂ ಇನ್ನೊಂದು ಬಳೆ ಕೆಳಗೆ ಇರುವವು. ಈಗ ಈ ಹಸಿರು ಬಣ್ಣದ ಪಟ್ಟಿಯ ಮಧ್ಯದಲ್ಲಿ ಕತ್ತರಿಸಿ ಇದನ್ನು ಬಿಚ್ಚಿದಾಗ ಒಂದು ಚದುರಾಕಾರದ ದೊರೆಯುವುದು. ಇನ್ನೊಂದು ಪಟ್ಟಿಯನ್ನು ಇದೇ ರೀತಿ ಕತ್ತರಿಸಿದಾಗ ಇಲ್ಲಿ ಕೂಡ ಚದುರಾಕಾರ ದೊರೆಯುವುದು. ಆದರೆ ಈ ಎರಡೂ ಚದುರಾಕಾರಗಳಲ್ಲಿ ವ್ಯತ್ಯಾಸವಿದೆ. ಇಲ್ಲಿ ಹಸಿರು ಪಟ್ಟಿಗಳು ಕೆಂಪು ಪಟ್ಟಿಯ ಕೆಳಬದಿಗೆ ಇವೆ ಹಾಗೂ ಸಮವಾಗಿರುತ್ತವೆ. ಈಗ ಎರಡನೇ ಕೃತಿಯ ಹಾಕಿದ ಪಟ್ಟಿಗೆ ನುರಿ ಕೊಟ್ಟಿದ್ದರಿಂದ ಹಸಿರು ಪಟ್ಟಿಯು ಒಳಬದಿಗೆ ಕೆಂಪು ಪಟ್ಟಿಯ ಮೇಲೆ ಬಂದಿದೆ, ಇನ್ನೊಂದು ಬದಿಗೆ ಕೆಳಗೆ ಬಂದಿದೆ. ಇದು ಮೊಬಿಯಸ್ ಸ್ಟ್ರಿಪ್ಪದ ಟೇಪ್ ಇದೆ. ಈ ರೀತಿಯಾಗಿ ನೀವು ಒಂದು ಒಳ್ಳೆಯ ಮೊಬಿಯಸ್ ಸ್ಟ್ರಿಪ್ದಿಂದ ನೀವು ಎರಡು ಚದುರಾಕಾರಗಳನ್ನು ಮಾಡಬಹುದು. ಇಲ್ಲಿ ಒಂದು ಕೆಳಗೆ ಹಾಗೂ ಇನ್ನೊಂದು ಮೇಲೆ ಈ ರೀತಿಯಾಗಿ ಕಾಣುವವು. ಇಲ್ಲಿ ನೋಡಿ, ಇವುಗಳ ವ್ಯತ್ಯಾಸ ನಿಮಗೆ ಇಲ್ಲಿ ಕಾಣುವುದು.